ನಮಸ್ಕಾರ ವೀಕ್ಷಕರೇ ಸುಪ್ರಭಾತ ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡೀರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗೆ ಒತ್ತು ಕೊಡದ ಶಿಕ್ಷಣವು ಎಂದೆಂದಿಗೂ ಅಪೂರ್ಣ ಅಂತ ಹೇಳಿದ್ರು ಡಾಕ್ಟರ್ ರಾಧಾಕೃಷ್ಣರವರು ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ನಮಸ್ಕಾರ ಗುರುಜಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ನಿಮಗೆ ಪ್ರೀತಿಯ ಸ್ವಾಗತ ಗುರುಜಿ ಗುರುಜಿ ನಿನ್ನೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ ಇಂದೂ ಕೂಡ ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು ನೀವು ಹೇಳಿದ್ರಿ ದೇವಿಯ ಸಾನ್ನಿಧ್ಯ ಬದಲಾಯಿಸುತ್ತೆ ನಿನ್ನೆ ನಾಲ್ಕು ದೇವಿಯರು ಎಲ್ಲಿರ್ತಾರೆ ಅಂತ ಹೇಳಿದ್ರಿ ಮಿಕ್ಕ ಐದು ದೇವಿಯರು ಯಾರ್ಯಾರು ಎಲ್ಲಿರ್ತಾರೆ ಗುರುಜಿ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ನೋಡಿ ಮಂಗಳವಾರ ಮಂಗಳವಾಗಿ ಮಾತಾಡುವಂತ ಹೇಳ್ತೀವಿ ಮಂಗಳ ಗ್ರಹವಾಗಿ ಮಾತಾಡುವಂಥ ಹೇಳ್ತೀವಿ ಮಂಗಳ ಗ್ರಹದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನ ಮುಂದಿನ ದಿನಗಳಲ್ಲಿ ಖಂಡಿತ ವಾಸವಾಗುತ್ತೆ ಅಂತ ಹೇಳ್ತೀವಿ ಎಷ್ಟೋ ಜನ ಮಂಗಳ ಗ್ರಹಕ್ಕೆ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತೀವಿ ಇದೆಲ್ಲ ಸಾಧ್ಯವಾ ಅನ್ನೋ ರೀತಿ ಇದ್ದಾಗ ಕಲಿಯುಗದಲ್ಲಿ ಎಲ್ಲವೂ ಸಾಧ್ಯ ಅಂತೀವಿ ಹಾಗೆ ಮನುಷ್ಯರೇ ಸಾಧಾರಣವಾಗಿರ್ತಕ್ಕಂಥ ಒಂದು ಕ್ರಿಮಿ ಇಂಥ ಒಂದು ಕ್ರಿಮಿ ಸೃಷ್ಟಿ ಮಾಡಿರ್ತಕ್ಕಂಥ ಆ ಭಗವಂತನಿಗೆ ಎಂಥ ಒಂದು ಸ್ವತಂತ್ರ ಅಂತಿರ ಸಾಧಾರಣವಾಗಿರ್ತಕ್ಕಂಥ ಮನುಷ್ಯನೇ ಶತಪ್ರಯತ್ನಪಟ್ಟು ಏನನ್ನಾದರೂ ಮಾಡ್ಬೋದು ಅಂತ ಹೇಳಿ ಚಂದ್ರಲೋಕಕ್ಕೆ ಹೋದೆ ಇಂದ್ರಲೋಕಕ್ಕೆ ಹೋದೆ ನಾನೇ ಇಂದ್ರ ಅಂತ ಕೂತ್ಕೊಳ್ಳೋ ಜನಗಳು ಇದ್ದಾರೆ ಇಂಥದ್ರಲ್ಲಿ ಮಂಗಳ ಗ್ರಹಕ್ಕೂ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಡಬೇಕಾದ್ರೆ ಜಗನ್ಮಾತೆಯರಾಗಿರ್ತಕ್ಕಂಥವರು ತಮ್ಮ ಸ್ಥಾನ ಪಲಟನ ಮಾಡೋದು ಯಾವ ಮಹ ಅಲ್ವೇ ಅವರಿಗೆ ಸ್ವತಂತ್ರವಾಗಿ ಇಡೀ ಜಗತ್ತೇ ಅವ್ರದ್ದು ಎಲ್ಲಿ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಹೇಗಾದರೂ ಎಂಥ ರೂಪದಲ್ಲಾದರೂ ಆ ಭಗವತಿ ಕೃಪಾ ಕಟಾಕ್ಷ ಆಗ್ಬೋದು ಅಂತ ಖಂಡಿತವಾಗ್ಲಿರುತ್ತೆ ಆದರೆ ಸಾಕ್ಷಿರೂಪ ಅಂದರೆ ನಿರಾಕಾರ ಪರಬ್ರಹ್ಮ ಆಗಿರ್ತಕ್ಕಂಥ ಜಗನ್ಮಾತೆಗೆ ಎಲ್ಲ ರೀತಿಯಾದ ಅವತಾರ ತೆಗೆಯೋಕ್ಕೆ ಅಧಿಕಾರ ಇದೆ ತಾನೇ ವಿಷ್ಣು ಆಗ್ಬೋದು ತಾನೇ ಪರಮೇಶ್ವರನಾಗ್ಬೋದು ತಾನೇ ವಿಶೇಷವಾಗಿ ಬ್ರಹ್ಮ ಸೃಷ್ಟಿ ಮೂಲವಾಗ್ಬೋದು ಇವರೆಲ್ಲ ಅಂಶವಾಗಿರ್ತಕ್ಕಂಥವರು ಸ್ವತಃ ಅವಳಲ್ಲೇ ಶಕ್ತಿಯಾಗಿರ್ತಾಳೆ ಅದಕ್ಕೆ ಜಗನ್ಮಾತೆಯ ಶಕ್ತಿಯನ್ನು ಅಪಾರವಾದ ನೋಡಿದಾಗ ಯಾವ ಕಾಲಕ್ಕೂ ನಿರಾಕಾರ ಪರಬ್ರಹ್ಮ ಅದರಲ್ಲಿ ಯಾವ ಆಕಾರವಿಲ್ಲ ಎಷ್ಟು ದೊಡ್ಡದು ಎಷ್ಟು ಬೃದಾಕಾರದಲ್ಲಿ ಬೆಳೆದಿರುತ್ತೆ ಅಂತ ಯಾರೂ ಊಹಿಸ್ಕೊಳ್ಳೋಕ್ಕಾಗಲ್ಲ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಸೇರ್ಕೊಂಡ್ಬಿಡ್ಬೋದು ಅಂತ ಕೂಡ ನಾನು ಗೊತ್ತಾಗೋದಿಲ್ಲ ಇಂಥ ಒಂದು ಜಗನ್ಮಾತೆಯಲ್ಲಿ ನವದುರ್ಗೆಯರ ಸ್ವರೂಪದಲ್ಲಿ ಭೂಲೋಕಕ್ಕೆ ಕಲಿಯುಗದಲ್ಲಿ ವಾಸವಾಗತಕ್ಕಂಥ ಮಹಾಕ್ಷೇತ್ರಗಳಲ್ಲಿ ಇವರು ಆಲ್ರೆಡಿ ಬಂದು ನೆಲೆಸಿಬಿಟ್ಟಿದ್ದಾರೆ ನೀವೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರ ಮಹಾನ್ ಕ್ಷೇತ್ರಗಳೆಲ್ಲ ಇಡೀ ಭಾರತ ದೇಶ ಇನ್ನ ಮೇಲೆ ಸುತ್ತಬೇಕು ಅನ್ನೋ ಅವಕಾಶಗಳು ಕೆಲವರಿಗೆಲ್ಲ ಕಮ್ಮಿ ಆಗೋಗ್ತಾ ಹೋಗುತ್ತೆ ಯಾಕೆಂದರೆ ಕಲಿಯುಗ ಹಾಗೆ ಇಂಥ ಒಂದು ಕಮ್ಮಿ ಆಗೋಕ್ಕೆ ಅವಕಾಶ ಏನಕ್ಕೆ ಅಂದರೆ ಉತ್ತರದಿಂದ ಇರತಕ್ಕಂಥ ಎಲ್ಲ ಶಕ್ತಿಗಳು ದಕ್ಷಿಣದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ದಕ್ಷಿಣದಲ್ಲೇ ಶಾಶ್ವತವಾಗಿ ನೆಲೆಸಿಬಿಡುತ್ತೆ ಇದು ಸತ್ಯ ಅಂದರೆ ದಕ್ಷಿಣ ಭಾರತದಲ್ಲಿ ಅಂತಲ್ಲ ಇಡೀ ಜಗತ್ತಿನ ದಕ್ಷಿಣ ಭಾಗದಲ್ಲಿ ಜಗತ್ ಶಕ್ತಿ ಬಂದು ಅಡಗಿ ಹೋಗುತ್ತೆ ಇಡೀ ಶಕ್ತಿ ಜಗದಾಂಬಿಕ ಆಗಿರ್ತಕ್ಕಂಥ ಅವಳಿಗೆ ನಾನು ಇಲ್ಲೇ ನೆಲೆಸಬೇಕು ಅನ್ನೋದು ಅವಳ ಆಸೆ ಅಂಥ ಆಸೆಗೆ ಯಾರ್ಯಾರು ಬರ್ತಾರೆ ಸರ್ವಾಕೃಷ್ಣವಾಗಿರ್ತಕ್ಕಂಥ ಪರಮೇಶ್ವರನೇ ಸ್ವತಃ ಅವಳ ಅರ್ಧ ದೇಹವನ್ನು ಹೊತ್ಕೊಂಡಿರೋನು ಬಂದೇ ಬಿಡ್ತಾನೆ ಕೈಲಾಸವನ್ನು ಬಿಟ್ಟು ಅವನೇ ಬಂದುಬಿಟ್ಟ ಮೇಲೆ ಇನ್ನು ಗಂಗೆ ಏನು ಮಾಡ್ತಾಳೆ ಛೇ ಛೇ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಬಿಡ್ತಾಳೆ ಮಾನಸ ಸರೋವರದಲ್ಲಿ ಬ್ರಹ್ಮ ಮಾನಸ ಸರೋವರ ಒಣಗಿ ಹೋದಾಗ ಆ ಸರೋವರದಲ್ಲಿರ್ತಕ್ಕಂಥ ಹಿಮದಿಂದ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಿಮ ಆಲಯ ಜಗದೀಶ್ವರನ ಆಲಯ ಹಿಮದಲ್ಲೇ ಕರಗಿ ಆ ವಿಶೇಷವಾಗಿ ನೀರಿನ ಅಂಶದಲ್ಲಿ ಹರಿದು ಎಲ್ಲ ಜನ ಕೋಟಿಯನ್ನು ಮುಗಿಸಿಬಿಡುತ್ತೆ ಇಷ್ಟೆಲ್ಲ ಆಗೋದ ಮೇಲೆ ಕೊನೆಗೆ ಉಳಿಯೋದೇನೋ ಒಂದು ತೊಟ್ಟು ನೀರಿಲ್ಲದೆ ಬರಗಾಲ ಬರೋ ಹಾಗೆ ಗಂಗೆ ಬತ್ತಿ ಹೋಗ್ತಾಳೆ ಆ ಕೈಲಾಸವನ್ನು ಬಿಟ್ಟು ಬಂದಿರ್ತಕ್ಕಂಥ ಗಂಗೆಗೆ ಇನ್ಯಾರು ಅಲ್ಲಿ ಹೊಣೆ ಇರ್ತಾರೆ ಇಡೀ ಋಷಿ ಮುನಿಗಳೆಲ್ಲ ಈಗ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ದಕ್ಷಿಣಕ್ಕೆ ಬಂದು ಸೇರ್ಬಿಡ್ತಾರೆ ಪರಮೇಶ್ವರ ಬಂದುಬಿಡ್ತಾನೆ ಪರಮೇಶ್ವರಿಯಲ್ಲಿ ಸೇರ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಕೊಲ್ಲು ಕೊಲ್ಲ ಅಂತ ಎಲ್ಲ ವಿಶೇಷವಾಗಿ ಕೊಲ್ಲಕ್ಕೆ ಬಂದಾಗ ಆ ಜಗನ್ಮಾತೆ ಕೃಪಾ ಕಟಾಕ್ಷ ಆಗಬೇಕು ಅದಕ್ಕೆ ಕೊಲ್ಲೂರು ಮಹಾಲಕ್ಷ್ಮಿ ಕೂಡ ವಿಶೇಷವಾಗಿ ಕೊಲ್ಲಾಪುರದಿಂದ ಬಂದಿರ್ತಕ್ಕಂಥ ಮಹಾಲಕ್ಷ್ಮಿ ಅಂಶ ಪಶ್ಚಿಮ ದಿಗ್ಭಾಗಿ ಅಂತ ಕರಿತೀವಿ ಇವರಿಬ್ಬರು ಸಾಕ್ಷಾತ್ ಮಹಾವಿಷ್ಣುವಿಗೆ ಸೇರ್ತಕ್ಕಂಥ ಅಂಶ ಶ್ರೀನಿವಾಸನ ಸಾನಿಧ್ಯ ಯಾವತ್ತು ಲಕ್ಷ್ಮಿ ಅಂಶಕ್ಕೆ ಸೇರ್ಬಿಡುತ್ತೋ ಆ ದಿನದ ಅಂತ್ಯವೇ ಜಗತ್ ಕಲಿಯುಗ ಅದಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ಕಲಿಯುಗವೇ ಅಂತ್ಯ ಅಂತಲ್ಲ ಕಲಿಯುಗದಲ್ಲಿ ಇಷ್ಟೇ ಲಕ್ಷ ಜನ ವಾಸವಾಗ್ತಾರೆ ಅಂತ ಸಲ ಪಾಪ ಕೆಲವರೆಲ್ಲ ಜ್ಞಾಪಿಸ್ತಾರೆ ಅದನ್ನೆಲ್ಲ ತಿದ್ಕೊಂತೀವಿ ಆದರೆ ಹೇಳ್ತಕ್ಕಂಥ ವಿಚಾರ ತಮಗೂ ಸ್ಪಷ್ಟೀಕರಣ ಪಡಿಸ್ಬೇಕು ನೋಡಿ ಮೂವತ್ತೆರಡು ಕೋಟಿ ಲಕ್ಷ ಜನ ನಾನು ಮೂವತ್ತೆರಡು ಲಕ್ಷ ಕೋಟಿ ಜನ ಅಂದಾಗ ನೀವೇನ್ ಮಾಡ್ತೀರಾ ಲಕ್ಷಕ್ಕೆ ಅಲ್ಲಿ ರಕಾರ ಅಂದರೆ ಮಧ್ಯದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಗೊತ್ತಾಗಲ್ಲ ಆದ್ರಿಂದ ಮೂವತ್ತೆರಡು ಲಕ್ಷ ಕೋಟಿ ಜನ ಅಂದಾಗ ಮೂವತ್ತೆರಡು ಕೋಟಿ ಲಕ್ಷ ಜನ ಮಾತ್ರ ಅಂತ ಅನ್ಕೋಬೇಕು ಅದಕ್ಕೆ ಮೂವತ್ತೆರಡು ಕೋಟಿ ಫುಲ್ ಸ್ಟಾಪ್ ಲಕ್ಷ ಜನ ಮಾತ್ರ ಉಳಿಯೋದು ಇಡೀ ಜಗತ್ತಲ್ಲಿ ಅಂತ ಅರ್ಥ ಅದಕ್ಕೆ ಇಂಥ ಅಂಶಕ್ಕೆ ಮೂವತ್ತೆರಡನ ಸಂಖ್ಯೆ ಯಾರು ಸಾಕ್ಷಾತ್ ಮಹಾಲಕ್ಷ್ಮಿ ಆ ಲಕ್ಷ ಜನವಾಗಿರ್ತಕ್ಕಂಥ ದುರ್ಗ ಅಂದರೆ ದುರ್ಗ ಶಮನದಿ ಇಡೀ ಜಗತ್ತಲ್ಲಿ ದುರ್ಗತಿ ನಾಶನಂ ಯಾರ್ಯಾರು ದುಹಾಂಕಾರ ಪಟ್ಟಿರ್ತಾರೆ ಎಲ್ಲರೂ ಶಮನವನ್ನು ಮಾಡ್ತಾಳೆ ದುರ್ಗಾಲಕ್ಷ್ಮಿ ಅಂತ ಇಂಥ ಒಂದು ದುರ್ಗಾಲಕ್ಷ್ಮಿ ಈ ಒಂಬತ್ತು ಭಾಗದಲ್ಲಿ ವಿಂಗಡಿಸ್ತಾರೆ ಏನು ಒಂಬತ್ತು ನವ ಆವರಣಗಳಲ್ಲಿ ಒಂಬತ್ತು ಆವರಣ ದೇವತೆಗಳಾಗಿ ಒಂಬತ್ತು ಗ್ರಹಗಳನ್ನು ಹೊಂದಿಕೊಂಡು ಒಂಬತ್ತು ನಾಗದೇವತೆಗಳಾಗಿ ಇವರು ಎಲ್ಲೆಲ್ಲಿ ಪರಮೇಶ್ವರನಿರ್ತಾನೋ ಆ ಕ್ಷೇತ್ರಕ್ಕೆ ಹೋಗಿ ಸೇರೋದೋ ಅಥವಾ ಯಾವ್ಯಾವ ಕ್ಷೇತ್ರದಲ್ಲಿ ಇವರಿರ್ತಾರೋ ಪರಮೇಶ್ವರನ ಹತ್ತಿರದಲ್ಲಿ ಅವರನ್ನ ಸೆಳೆದು ಬಿಡ್ತಾರೋ ಎಲ್ಲ ಅವರ ಶಕ್ತಿ ಇಂಥ ಅಮ್ಮಕ್ಕ ಜಗನ್ಮಾತೆಯನ್ನು ನಾವು ಸ್ಮರಣೆ ಮಾಡೋಕ್ಕೆ ನಾಲ್ಕು ದೇವಿಗಳು ಅದರಲ್ಲಿ ನಿಮಗೆ ಹೇಳ್ತಾ ಬಂದಿದ್ದು ಚಾಮುಂಡೇಶ್ವರಿ ಕ್ಷೇತ್ರ ಪರಮೇಶ್ವರನಲ್ಲಿ ವಾಸವಾಗಿದ್ದಾಳೆ ಕ್ಷಣಾಂಬಿಕ ಪರಮೇಶ್ವರನಲ್ಲಿ ವಾಸವಾಗಿದ್ದಾಳೆ ಜ್ಯೋತಿರ್ಮಹೇಶ್ವರನ ವಾಸವಾಗಿ ಅದಾದ ಮೇಲೆ ಭದ್ರಕಾಳಿ ಭದ್ರಕಾಳಿ ಯಾವತ್ತು ಬೈಲಲ್ಲೇ ಇರ್ತಾಳೆ ವೀರಭದ್ರನ ಕ್ಷೇತ್ರದಲ್ಲಿ ವಿರಾಟ ಸ್ವರೂಪದಲ್ಲಿ ಅವಳು ಪಂಚಲಿಂಗ ಕ್ಷೇತ್ರ ಅಂತ ಹೇಳಿ ಎಲ್ಲ ಮುನೀಶ್ವರ ಸಂಚಾರವಾಗಿರ್ತಕ್ಕಂಥ ಮುನಿ ಕ್ಷೇತ್ರದಲ್ಲಿ ಹಾವಾಗಿ ವಾಸವಾಗಿರ್ತಾಳೆ ಇಷ್ಟೆಲ್ಲ ಸಂತೋಷ ಆದ ಮೇಲೆ ಅವಳಿಗೆ ಶಕ್ತಿ ಅಂಶ ನಾವು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಈ ಮೂರು ದೇವಿಗಳು ಏಕಾಂಗ್ರತಾ ಬ್ರಹ್ಮ ಅಂದರೆ ಕನ್ಯೆಯಾಗಿ ಉಳಿದು ಹೋದರೆ ಹೇಗೆ ಅದಕ್ಕೆ ಕನ್ಯಾಕುಮಾರಿ ತುದಿಯ ನಾಲ್ಗೆ ಭಾಗದಲ್ಲಿ ಸಮುದ್ರವನ್ನು ನೋಡ್ತಾ ಇಡೀ ಜಗತ್ತಿನ ಉತ್ತರ ಪ್ರಾಂತದಲ್ಲಿ ನೋಡ್ತಾ ದೃಷ್ಟಿಯಲ್ಲಿ ಇರ್ತಾಳೆ ಅಂದರೆ ಬೆಳಗ್ಗೆ ಹೊತ್ತು ಸಮುದ್ರ ನೋಡ್ತಾಳೆ ಸಾಯಂಕಾಲದಲ್ಲಿ ಆಗ್ತಾ 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 ಸೂರ್ಯಾಸ್ತವಾದಾಗ ಉತ್ತರ ಭಾಗಕ್ಕೆ ನೋಡ್ತಾಳೆ ಕನ್ನಿಯಾಗಿರೋ ಈತೆ ಜಗತ್ತೆಲ್ಲ ತ್ರಿಕೋಣಾಕಾರದಲ್ಲಿ ಭೋಗವನ್ನ ಏನು ಅನುಭವಿಸ್ತಾ ಇದ್ದಾರೆ ಅಂತ ನೋಡ್ತಾಳೆ ನಾಲ್ಕು ಭಾಗ ಆದಮೇಲೆ ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು ಐದು ದುರ್ಗಾಲಕ್ಷ್ಮಿಗಳು ಈ ದುರ್ಗಾಲಕ್ಷ್ಮಿಗಳ ಅಂಶ ನಾವುಗಳು ಮಂಗಳೂರು ಪ್ರಾಂತಕ್ಕೆ ಹೋದಾಗ ದುರ್ಗಾ ಪರಮೇಶ್ವರಿ ಈ ದುರ್ಗಾ ಪರಮೇಶ್ವರಿ ರೂಪದಲ್ಲಿರ್ತಕ್ಕಂಥ ಮಂಗಳೂರಲ್ಲಿ ಜಗನ್ಮಾತೆ ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೋಬೇಕು ಇವಳು ಯಾರಿಂದ ಪ್ರತಿಷ್ಠಾಪನೆ ಪಟ್ಲು ಪರಮೇಶ್ವರನೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಲಿಂಗಾಕಾರದಲ್ಲಿದ್ದಾಳೆ ಒಬ್ಬ ಮುಸಲ್ಮಾನರು ತಾನು ದೋಣಿಯಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ಆ ದೋಣಿ ಒಂದು ನೀರಿನಲ್ಲಿ ಯಾಕೋ ದೋಣಿ ತಡೆಯತ್ತೆ ಯಾಕೋ ತಡಿತಾ ಇದೆ ಅಂತ ಹೇಳಿ ಜೋರಾಗಿ ಆ ದೋಣಿಯನ್ನ ಸಾಗಿಸೋನ್ ಹೇಳಿ ಜೋರಾಗಿ ತಳ್ಳು ಅಂತ ಹೇಳಿದಾಗ ಏಟು ಬಿದ್ದು ಇಡೀ ಜಾಗವೆಲ್ಲ ರಕ್ತವಾಗತ್ತೆ ಏನಪ್ಪ ಇಡೀ ಜಾಗವೆಲ್ಲ ರಕ್ತವಾಯಿತು ಅಂತಾದಾಗ ಆ ರಕ್ತಮಯವಾಗಿರ್ತಕ್ಕಂಥ ಒಳಭಾಗದಲ್ಲಿ ತಗಲಿದ್ದಾದರೂ ಏನು ನೋಡು ಅಂದಾಗ ದೊಡ್ಡ ಲಿಂಗ ಅದರಲ್ಲಿ ಸಪ್ತಮಾತ್ರಿಕೆಯಲ್ಲಿ ಆಗಿರ್ತಕ್ಕಂಥ ಒಬ್ಬಳು ಅವಳು ಯಾವ ಕಾಲಕ್ಕೂ ಮಡಿ ಆಚರಣೆಯಿಂದ ಕೂತ್ಕೊತಾಳೆ ದುರ್ಗಾಲಕ್ಷ್ಮಿ ಶಿವನೊಳಗೆ ವಾಸವಾಗ್ತಾಳೆ ಇವಳಿಗೆ ಇರತಕ್ಕಂಥ ಆರು ತಂಗಿಯರು ದೂರದಲ್ಲಿ ನಿಂತಾಳೆ ಇವಳೊಬ್ಬಳು ಮಾತ್ರ ಯಾವ ಕಾಲಕ್ಕೂ ಬಾಯಾರ್ಕೆ ಅಂದಾಗ ಇವರೆಲ್ಲ ಅಕ್ಕ ತಂಗಿಯರು ಬಾಯಾರ್ಕೆಗೋಸ್ಕರ ಹೊರಭಾಗದಲ್ಲಿರ್ತಕ್ಕಂಥ ನೀರನ್ನು ಬಿಡ್ತಾರೆ ಯಾವಾಗ ಆ ನೀರನ್ನು ಹೊರಭಾಗದಲ್ಲಿ ಅಂದರೆ ಕಲ್ಪವೃಕ್ಷದಲ್ಲಿರ್ತಕ್ಕಂಥ ಎಳ್ನೀರು ಇವರೆಲ್ಲ ಮಂಗಳೂರು ಪ್ರಾಂತದವರು ಬಂಡ ಅಂತ ಕರೀತಾರೆ ಈ ಬಂಡವನ್ನು ಕುಡಿತಾರೆ ಈ ಕುಡಿದಾಗ ಈ ಪರಿಪೂರ್ಣವಾಗಿರ್ತಕ್ಕಂಥ ಅಂಶ ಮಡಿ ಆಚರಣೆ ಅನ್ನೋದನ್ನು ಬಿಟ್ಟು ಹೊರಭಾಗದಲ್ಲಿ ನಿಂತಾಗ ನೀವೆಲ್ಲ ಆಚೆ ಹೊಟ್ಟಾಗಿ ಯಾರು ಪವಿತ್ರತೆಯಿಂದ ಮಡಿಯಿಂದ ಇರ್ತಾಳೋ ಅವಳು ಒಳಭಾಗಕ್ಕೆ ಸೇರ್ಕೊಂಡ್ಬಿಡ್ತಾಳೆ ಅದಕ್ಕೆ ಶಿವನಂಶದಲ್ಲಿ ಸೇರ್ತಕ್ಕಂಥ ಈ ದುರ್ಗಾ ಪರಮೇಶ್ವರಿನ ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೋಬೇಕು ಮಂಗಳೂರು ಉಡುಪಿಯ ಮಧ್ಯ ರಸ್ತೆಯಲ್ಲಿ ನಾವು ಭಾಳ ಚೆನ್ನಾಗಿರ್ತಕ್ಕಂಥ ದುರ್ಗಾಲಕ್ಷ್ಮಿ ಇಲ್ಲಿ ಆ ಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಕ್ಕಂಥ ಈ ದುರ್ಗಾ ಪರಮೇಶ್ವರಿ ಬಹಳ ವಿಶೇಷವಾಗಿರ್ತಕ್ಕಂಥ ರೂಪ ಯಾವ ರೀತಿ ಅಂದರೆ ಇಲ್ಲಿರ್ತಕ್ಕಂಥ ಶಕ್ತಿ ವಿಚಾರಗಳು ತಿಳಿಸಬೇಕು ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಿದೆಯಲ್ಲ